ಇದು ರಾಮಪತ್ರೆ ಮರ ಅಂತ ಹೇಳ್ಬಿಟ್ಟು, ಇದು ರಾಮಪತ್ರೆ ಕಾಯಿನ ಈ ಹರೆಗಳನ್ನ ಕತ್ತಿಯಿಂದ ತೆಗೆದು ಕೊಡ್ದ್ಬಿಟ್ಟು ಕೆಳಗಡೆ ಹಾಕೊಂಡ್ಬಿಟ್ಟು ಕಾಯಿಗಳನ್ನೆಲ್ಲ ಕುಯ್ತಿದ್ವು. ಅದನ್ನ ಒಡೆದು ಬೀಜ ಒಳಗಡೆ ಸಿಗುತ್ತೆ, ಅದನ್ನ ವ್ಯಾಪಾರ ಮಾರಾಟಕ್ಕೆ ಕೊಡ್ತಾರೆ, ಅದೆಲ್ಲದೂ ಉಪಯೋಗ ಬರುತ್ತೆ ನಮಗೆ. ಈ ಏಕನಾಯಕನ ಬೇರು ಡಯಾಬಿಟೀಸ್ ಬರ್ತದೆ ಅಂತ ಹೇಳಿ ವಿಶೇಷವಾಗಿ ಒಂದ್ಸಲ ಈಗೆಲ್ಲ ಟಿವಿ ಫೋನ್ ಎಲ್ಲ ಇದೆಯಲ್ಲ ಮನೆ ಮನೆ ಎಲ್ಲರಿಗೂ ಅರ್ಥ ಆಯ್ತು. ಆ ಬಗ್ಗೆ ಜನ ಅದ್ರ ಮೇಲೆ ಹೆಚ್ಚು ಒತ್ತು ಬಿದ್ದರು. ನಮ್ಮ ಅರಣ್ಯ ನಮ್ಮ ಈ ಪರಿಸರದಲ್ಲಿ ಬಹಳ ಒಂಥರ ಏಕನಾಯಕನ ಬೇರನ್ನ ಟೆಂಪೋ ಗಟ್ಟಲೆ ತೆಗೆದುಕೊಂಡು ಹೋದ್ರು. ಇದು ಆಗಸ್ಟ್ ಮೇ ತಿಂಗಳಲ್ಲಿ ಕಟ್ ಮಾಡೋದ್ರಿಂದ ನಾಲ್ಕೇ ತಿಂಗಳು ಈ ರೀತಿಯಾಗಿದೆ. ಇನ್ನು 10 ವರ್ಷದೊಳಗೆ ಪ್ರಬಲವಾಗಿ ದೊಡ್ಡ ಮರ ಆಗ್ತದೆ ಇದು. ದಿ ಫಸ್ಟ್ ಸ್ಟೆಪ್ ವಾಸ್ ಟು ಸ್ಟಡಿ ದ ಯೂಸೇಜ್, ಕಲೆಕ್ಷನ್ ಮೆಥಡ್ಸ್, ಥ್ರೆಟ್ ಸ್ಟೇಟಸ್, ಪ್ರೊಟೆಕ್ಷನ್ ರೆಗ್ಯುಲೇಷನ್ಸ್, ಕಮ್ಯುನಿಟಿ ನಾಲೆಜ್, ದಿ ಸೋಷಿಯಲ್, ಕಲ್ಚರಲ್ ಅಂಡ್ ಇಕನಾಮಿಕ್ ಇಶ್ಯೂಸ್ and the current trading mechanisms with reference to the selected species. The formation of task teams became the platform to activate the survival and conservation concerns of the stakeholders. These task teams, consisting of local community representatives, women self-help groups, traders, and forest department officials, took up the challenge of testing the ISSC map in the project area. ಆದ್ರೆ ಒಂದೇ ಸಂದರ್ಭದಲ್ಲಿ ನಮ್ಮ ಹತ್ರ ಎಲ್ಲ ಜಾಗದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಸೇರಿದ್ರು ಉಳಿಸ್ಕೊಂಡು ಹೋಗ್ತದೆ, ಮತ್ತೆ ಒಬ್ಬೊಬ್ಬರ ಕೈಲಿ ಆಗುದಿಲ್ಲ ಇದು. ವಿತ್ ಫೆಸಿಲಿಟೇಷನ್ ಬೈ ಎಫ್ ಆರ್ ಎಲ್ ಎಚ್ ಡಿ, ದ ಟಾಸ್ಕ್ ಟೀಮ್ ಹ್ಯಾಸ್ ಚಾರ್ಟೆಡ್ ಔಟ್ ದ ಶೆಡ್ಯೂಲ್ ಅಂಡ್ ಮೆಥಡ್ ಆಫ್ ಹಾರ್ವೆಸ್ಟ್, ದೇರ್ ಬೈ ಇನಿಶಿಯೇಟಿಂಗ್ ಅ ಸ್ಟೆಪ್ ಟುವರ್ಡ್ಸ್ ಸಸ್ಟೈನಬಿಲಿಟಿ. ವಾಟ್ ವಿ ಡಿಡ್ ಇಸ್ ದಟ್ ವಿ ವೆಂಟ್ ಅಂಡ್ ಸ್ಟಡಿಡ್ ವಾಟ್ ಆಕ್ಚುಲಿ ದಿ ಲೋಕಲ್ ಪೀಪಲ್ ಡಸ್. ದೇ ಯೂಸ್ ಆಕ್ಸೆಸ್ ಟು ರಿಮೂವ್ ದಿ ಬಾರ್ಕ್. ಇಫ್ ಯು ರಿಮೂವ್ ಅವರ್ ಸ್ಕಿನ್, ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಟು ಬ್ರಿಂಗ್ ಇಟ್ ಬ್ಯಾಕ್. ದರ್ ಆರ್ ಟೂ ಥಿಂಗ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಒನ್ ಈಸ್ ಇಟ್ ಶುಡ್ ಬಿ ಕಮರ್ಷಿಯಲಿ ವಯಬಲ್. ಸೆಕೆಂಡ್ ಇಸ್ ದಟ್ ಇಟ್ ಶುಡ್ ನಾಟ್ ಅಫೆಕ್ಟ್ ದ ಟ್ರೀ. ಸೊ ವಾಟ್ ವಿ ಡೂ ಹಿಯರ್, ವಿ ಕಟ್ ವೆರಿ ವೆರಿ ಲಿಟಲ್ ಪಾರ್ಟ್ ಅಂಡ್ ದೆನ್ ಯೂಸ್ ಎ ಹಾರ್ಮೋನ್ ವಿಚ್ ರಿಯಲಿ ಯೂಸ್ ಟು produce this particular resin in the plant. Hormone is called ethylene. Ethylene also is involved for production of the gum or resin. In all the cases we develop different knife. The community's interest and community's easiness to work with is very very important, or else this method will not survive. Now ISSC map idralli eno aariskondra kelavu prabhedagalanna rambe kambagalanna kodadu baliyakinta munche ele rampatrina sangrahana martta idru. Naavu enu ee karyapade anta enu tagondu adu bitta adr mele inta doti sahayadinda ಜೊತೆಗೆ ನಾವು ಏಣಿ ಮಾಡ್ಕೊಂಡಿದ್ದೀವಿ. ಆ ಏಣಿ ಸಹಾಯದಿಂದ ಮರ ಹತ್ಬಿಟ್ಟು ಈ ಕೊಕ್ಕೆಗಳಿಂದ ಎಲ್ಲ ಗೆಲ್ಲುಗಳನ್ನ ಈ ರೀತಿ ಎಳ್ಕೊಂಡ್ಬಿಟ್ಟು ಆ ಕಾಯಿಗಳನ್ನ ಒಂದೊಂದಾಗಿ ನಾವು ತೆಕ್ಕೊಂಡು ಕೆಳಗಡೆ ಹಾಕ್ಬಿಟ್ಟು ಆಮೇಲೆ ಒಂದು ಕಡೆ ಅದನ್ನ ರಾಶಿ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಹೊಡೆದ್ಬಿಟ್ಟು ಆ ಬೀಜನೂ ಸಹ ನಮಗೆ ಈಗ ಒಂದು ಕೆಜಿಗೆ 10 ರೂಪಾಯಿ ಅಂತೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಳ್ಕೊಳ್ತಾ ಇದ್ದಾರೆ. ಈಗ ನಾವು ಐಎಸ್ಸಿ ಮ್ಯಾಪ್ ಮತ್ತು ಎಫ್ಆರ್ಎಸ್ಟಿ ಸಹಯೋಗದೊಂದಿಗೆ UNDP ಪ್ರಾಜೆಕ್ಟ್ನಲ್ಲಿ ಗ್ರಾಮ ಅರಣ್ಯ ಅರಿವು ಮೂಡಿಸೋದ್ರಿಂದ ಬಲ್ತ ಕೊಯ್ದು ಸಿಗೋವಂಥ ಬೀಜಗಳನ್ನು ನಮ್ಮ ಅರಣ್ಯ ಇಲಾಖೆಗೆ ಕೂಡಲೇ ಒದಗಿಸ್ತಾ ಇದ್ದಾರೆ. ಸೊ ಅದರಿಂದ ಪುನರುತ್ಪತ್ತಿಗೆ ಕೂಡ ಸಹಕಾರಿಯಾಗ್ತಾ ಇದೆ. ಕೆಲವೊಬ್ಬರಿಗೆ ಫಾರೆಸ್ಟ್ ಒಳಗೆ ಹೋಗ್ಬೇಕಾದ್ರೆ ಅವ್ರಿಗೆ ಫೋಟೋ ಕೊಟ್ಟರೆ, ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದೇವೆ, ಅವ್ರು ಮಾತ್ರ ಅದನ್ನು ಕಟಿಂಗ್ ಮಾಡಬೇಕು. ಈ ಥರ ಮಾಡಿ ಅತಿ ಹೆಚ್ಚು ತೆಗೆದು ಅಲ್ಲಿ ಬುಡ ಇರ್ತದೆ, ಆ ಬುಡವನ್ನು ಬಿಟ್ಟು ಒಂದು ಫೂಟ್ ನಂತರದಲ್ಲಿ ಅದನ್ನು ಕಟ್ ಮಾಡ್ತೇವೆ. ಕಾಯಿ ಬೇರನ್ನು ಬಿಟ್ಟು ಅದು ಜೀವ ಉಳಿಯೋಗೆ ಕೌಲು ಬೇರುಗಳನ್ನು ಮಾತ್ರ ತೆಗೆದು ಅವರು ಎಷ್ಟು ಪ್ರಮಾಣದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಪ್ರಮಾಣದಲ್ಲಿ ನಿಗದಿಪಡಿಸಿದ ವೇಳೆಯಲ್ಲಿ ಮಾತ್ರ ಸಂಗ್ರಹ ಮಾಡ್ತಾರೆ. ಆವಾಗ ಅದನ್ನೇ ತೆಗೆದು ಮತ್ತೆ ಮಣ್ಣು ಮುಚ್ಚುತ್ತೇವೆ. ಅದು ಈ ಬೇರ್ ತೆಗೆದ ಮೇಲೆ ಆ ಈ ಬೇರ್ ಕಟ್ ಮಾಡಿದ ಮೇಲೆ ಅದು ಮತ್ತೆ ಒಡೆದು ಬರ್ತಾ ಇರ್ತದೆ ಬೇರ್. ಮಹಿಳೆಯರಿಗೆ ಈಗ ಇದು ವಾಯುವಿಳಂಗ ಕಾಳನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ, ಅದು ಅವರು ಸಂಗ್ರಹ ಮಾಡಬೇಕು. ಯಾಕೆಂದ್ರೆ ಸಣ್ಣ ತೆಗ್ದಲ್ಲಿ ಇರ್ತದೆ, ಕೊಕ್ಕೆಲ್ ಬಗ್ಸ್ಕೊಂಡು ಕೊಯ್ಬೇಕು. ಆ ಉದ್ದೇಶ ಮಹಿಳೆ ಕೊಟ್ಟಿದ್ದೇವೆ. ಈ ಪ್ರತಿಯೊಂದು ನಮ್ಮಲ್ಲಿಯ ಮೆಂಬರ್ ಈಗ ಏನಕ್ಕೆ ಅಡವಿ ನಮ್ಮದು, ನಾವು ರಕ್ಷಣೆ ಮಾಡಬೇಕು ಹೇಳುವಂತಹದ್ದು ಒಂದು ಮನೋಭಾವನೆ ಅವರಿಗೆ ಉದ್ಭವ ಆಗಿದೆ. ಕಮ್ಯುನಿಟಿ ಪಾರ್ಟಿಸಿಪೇಷನ್ as seen in this project will be a role model for participatory resource management. ಈಗ ನಾನು ಒಂದ್ 2 ಗಿಡ ಉಳಿಸಿದ್ದೆ. ಈ 2 ಗಿಡ ಯಾಕೆ ಉಳಿಸಿದೇವೆ ಅಂತ ಮತ್ತೊಬ್ರಿಗೆ ಗೊತ್ತಾಗುತ್ತೆ, ಅವರು ಮತ್ತೊಂದ್ 2 ಗಿಡ ಉಳಿಸ್ತಾರೆ, ಆಮೇಲೆ ಮತ್ತೊಬ್ರಿಗೆ ಗೊತ್ತಾಗುತ್ತೆ, ಅವ್ರು ಮತ್ತೆ 4 ಗಿಡ ಉಳಿಸ್ತಾರೆ, ಅವಾಗ ಎಲ್ಲ ಕಾಡಲ್ಲಿ ಉಳಿಸಲ್ಲ. Preliminary findings and results of this field project favor the scope for implementing ISSC map for Indian conditions covering different ecosystems and different species. This will definitely ensure availability of this invaluable natural resource and the conservation. Now we realize that the lessons learned in this project needs to be incorporated into our laws, in our regulations, rules, bylaws, and larger in working plans and in larger scheme of affairs. The findings of this study should find a place now. The ISSC map guidelines will ensure the continued use and long-term survival of medicinal and aromatic plant species
and their populations in their natural habitats while respecting the traditions, cultures and livelihood of all stakeholders.